ಚಿತ್ರರಂಗದಲ್ಲಿ ಅಷ್ಟು ಈಸಿ ಅಲ್ಲ, ನಾವು ಅನ್ಕೊಳ್ಳೋದಷ್ಟು ಈಸಿ ಏನಾಗಲ್ಲ. ಅದು ನಾವು ಅನ್ಕೊಳ್ತೀವಿ ಚಿತ್ರರಂಗ ಈಸಿ ಆಗೋದು ಅಂತ, ಅದಕ್ಕೆ ಗಾಡ್ ಫಾದರ್ ಬೇಕು ಇಲ್ಲದ್ರೆ ದುಡ್ಡಿರ್ಬೇಕು, ಹೇಳಿಲ್ಲ ಅಂದರೆ ಬಾರಿ ಕಷ್ಟ. ಸಪೋರ್ಟ್ ಇಂಪಾರ್ಟೆಂಟ್, ಅಲ್ಲಿರೋ ರಾಜಕೀಯ ಎಲ್ಲಿ ಇಲ್ಲ. ನಾವು ಪಿಕ್ಚರ್ ಕಾಣ್ತಿದ್ದ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಪಿಕ್ಚರ್ನಲ್ಲಿ ಇದ್ದಾಗ ಅಲ್ಲಿ ಕೇಳ್ತಾ ನಮ್ಮ ತಗೊಂಡು ಅಲ್ಲಿ ಮಿಸ್ ಆದರು. ನಾವು ಸಿನಿಮಾ ರಿಲೀಸ್ ಆದರೆ ನೋಡ್ತೇವೆ ಎಲ್ಲಿ ಪಿಕ್ಚರ್ ರಿಲೀಸ್, ಎಲ್ಲರೂ ಬೇರೆ ಬಿಡೋದು, ಏಯ್ ಪಿಕ್ಚರ್ ರಿಲೀಸ್ ಆಗ್ತದೆ ಬಾಬಾ ಅಂತ ಬಿಡೋದು, ಕಾಣಿಸ್ತಾನೆ ಇಲ್ಲ ಸಿನಿಮಾ. ಈಗೆಲ್ಲ ಸುಮಾರು ಘಟನೆಗಳು ಆಗಿದೆ ನಮಗೆಲ್ಲ ಸಿನಿಮಾದಲ್ಲಿ, ಆಗ್ತಾ ಆಗ್ತಾ ಹಿಂದೆ ಇದ್ದವರು ಹಿಂದೆ ಇದ್ದವರು ಹಿಂದೆ ಇದ್ದವರು ಮುಂದೆ 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 ಬಂದು ಇವತ್ತು ಮುಂದೆ ನಿಂತಿದ್ದೀವಿ. ಇದು ಸಾಧನೆ. ಹಾಗೆ ಗುರುಗಳು ರವಿಚಂದ್ರನ್ ಇದೆ ಸರ್, ಅವರು ಕಂಪನಿಯಲ್ಲಿ ಒಳ್ಳೆ ಚಿಲಿ ಚಿಕನ್ ಇಸಿದ್ದಪ್ಪ, ಒಳ್ಳೆ ಊಟ ನೆನೆಸ್ಕೊಳ್ಬೇಕು. ಅವ್ರ ಕಂಪ್ನಿ ನಾನು ರವಿಚಂದ್ರ ಭಾರಿ ಇಷ್ಟ ನನಗೆ, ಆ ಪ್ರೇಮ ಲೋಕ ಇದೆಲ್ಲ ಮಳಗ ಹುಡುಗಿ ಕನಸು ಕಾಣಂಗೆ ಕಾಣ ಆ ಥರ ಇದ್ದರು ಅವ್ರು. ಯಾವುದೋ ಪಿಕ್ಚರ್ ಕರೆದ್ರೆ ನನಗೆ ಕರೆದ್ಬಿಟ್ಟು ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಸೀನ್ಗಳು, ಅಳಿ ಮೆಸ್ಟರ್ನಲ್ಲಿ ಆ ಮಕ್ಕಳದು ಊಟ ತೊಗೊಂಡೋಗಿ ಅದು ಡೈಲಾಗ್ಗಳು, ಯಾವುದೋ ಪಿಕ್ಚರ್ ಆದ್ರೆ ರವಿ ಸರ್ ನಾನು ಕರೆದ್ಬಿಟ್ಟು ಒಂದು ಒಳ್ಳೆ ಕ್ಯಾರೆಕ್ಟರ್ಗಳು ಕೊಡ್ತಾರೆ. ಅಳಿ ಮೆಸ್ಟರ್ದು ಏನಾಯಿತು ಅಂದರೆ, ಆಗೆಲ್ಲ ನೀಗ್ರೋ ಜಾನಿ ಅವರು ಸ್ವಲ್ಪ ತುಂಬ ಭಯಂಕರವಾಗಿ ಒಂದು ಇದ್ರಾಗಿದ್ದರು ನೀರು ಜನಿಯವರು. ನಾವು ಮೈಸೂರಿಗೆ ಶೂಟಿಂಗ್ ಹೋಗಬೇಕು, ಬೆಳಗ್ಗೆ ಕರ್ಕೊಂಡು ಹೋದರು. ಇಲ್ಲಿಂದ ಸ್ವಲ್ಪ ಅವರು ಬಾಟ್ಲ್ ಗಿಟ್ಲು ತೊಗೊಂಡ್ರು, ಇಲ್ಲಿಂದ ಹೋಗಿ ಎಂಜಾಯ್ ಮಾಡಿಕೂ ಹೋದರು ಅವರು. ನನ್ನ ಹತ್ರ ನನಗೆ ಹೇಳೋದು, ನಾನು ಮೈಸೂರವರಿಗೆ ಬೆಳಗ್ಗೆ ತಲುಪಿದ್ದೀನಿ ಸರ್, ಇಲ್ಲಿಂದ ಸಾಯಂಕಾಲ 5 ಗಂಟೆಗೆ ಮಾರನೇ ಸರ್ ಬೆಳಗ್ಗೆ 5 ಗಂಟೆಗೆ ತಲುಪಿದ್ದೀವಿ ಅಲ್ಲಿ ಮೈಸೂರಲ್ಲಿ. ಅಲ್ಲಿ ಹೋದ ಅಲ್ಲಿ ಹೋಗಿ ಫೈಟ್ ಟು ಕಂಪೋಸಿಂಗ್ ಮಾಡಬೇಕಾಯ್ತು, ಅದು ಸುತ್ತ ರವಿ ಸರ್ ನೋಡಿದ್ದು ಕಂಪೋಸಿಂಗ್ ಮಾಡಬೇಕಾಯ್ತು. ಬುಲೆಟ್ ನಾಗರಾಜ್ ದಾಡಿಯವರಿದ್ದಾರೆ, ಅವ್ರಿಗೆ ನೀರು ಜನ ಒಂದೇ ಇಟ್ಟು ಕಂಪೋಸ್ ಮಾಡೋಕೆ ಹಂಗಾಯಿತು. ರವಿ ಸರ್ ಬೈದರು, ಇದು ಮಾಡಿದ್ರು, ಒಂದು ಅನುಭವ ಒಂಥರ ಚೆನ್ನಾಗಿದ್ರು ರವಿ ಸರ್ದೊಂದು ಖಾರದ ಪುಡಿ ಎಲ್ಲ ಹಾಕಿ ಅದು ಒಂದು ಫೈಟು ಒಂಥರ ಚೆನ್ನಾಗಿ ಒಂದು ರವಿ ಸರ್ ಚೆನ್ನಾಗಿ ಯಾವುದೇ ಸಿನಿಮಾದಾಗಲಿ ಚೆನ್ನಾಗಿ ತೋರ್ತಾರೆ, ಚೆನ್ನಾಗಿ ಒಂದು ಇಟ್ಕೊಡ್ತಾರೆ, ಸಪೋರ್ಟ್ ಕೊಡ್ತಾರೆ. ನಮಸ್ಕಾರ ವೀಕ್ಷಕರೇ, ನಮ್ಮ ಜೊತೆ ಇವತ್ತು ಸುಮಾರು 1538 ಸಿನಿಮಾಗಳಲ್ಲಿ ಸ್ಟಂಟ್ ಮಾಸ್ಟ್ರಾಗಿ ಕಲಾವಿದರಾಗಿ ಅಭಿನಯಿಸ್ತಕ್ಕಂಥ ಫಯಾಸ್ ಖಾನ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ. ಸರ್ ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಒಂದು ಸಿನಿಮಾ ಅಂತ ಹೇಳಿದ್ರೆ ಆ ಸಿನಿಮಾದಲ್ಲಿ ಹೀರೋ ಎಷ್ಟು ಪ್ರಮುಖ ಪಾತ್ರ ವಹಿಸ್ತಾರೋ ಆ ಜೊತೆಯಲ್ಲಿರ್ತಕ್ಕಂಥ ವಿಲನ್ನು ಕೂಡ ಅಷ್ಟೇ ಮುಖ್ಯವಾಗಿರ್ತಾರೆ. ಆ ಭೂಮಿಕೆಯಲ್ಲಿ ಅವ್ರ ಜೊತೆ ಸರಿ ಸಮಾನವಾಗಿ ಒಂದು ಸ್ಕ್ರೀನನ್ನು ಫುಲ್ಫಿಲ್ ಮಾಡಬೇಕಾದ್ರೆ ವಿಲನ್ಗಳು ಕೂಡ ಅಷ್ಟೇ ಶ್ರಮ ವಹಿಸ್ತಾರೆ. ನಮ್ಮ ಫಯಾಸ್ ಖಾನ್ ಅವರು ಹಲವಾರು ಏಳು ಬೀಳುಗಳನ್ನು ಕಂಡರು, ಅದರಿಂದ ನೋವಿದ್ರು ಕೂಡ ಇವತ್ತು ಕೂಡ ಗಟ್ಟಿಯಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಅವರು ಒಂದು ಪರಿಶ್ರಮ. ಬನ್ನಿ, ಈ ಸಿನಿಮಾ ಜರ್ನಿ ಹೇಗಿತ್ತು ಅಂತ ಅವರನ್ನು ಕೇಳೋಣ. ಸಿನಿಮಾ ಜರ್ನಿ ಅಂದರೆ ಸ್ವಂತವ್ರ ಕೊಡುಗು. ನಾವನ್ನು ಚಿತ್ರರಂಗದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತೇಳು ಚಿಕ್ಕ ವಯಸ್ಸಿಂದ ಒಂದು ಆಸಕ್ತಿ ಇತ್ತು. ನಮ್ಮ ಕಿತ್ತು ತಿನ್ನುವಂಥ ಬಡತನ ಅಲ್ಲಿ ಕೊಡಗಲ್ಲಿ, ಅಲ್ಲಿಂದ ನಾನು ಚಿತ್ರರಂಗದಲ್ಲಿ ಪಾಲ್ಗೊಳ್ಬೇಕಂತಾಗ್ಲು ಸಾಕಷ್ಟು ಕೆಲಸಗಳು ಮಾಡಿ ಬಡತನ, ಬಸ್ ಸ್ಟ್ಯಾಂಡಲ್ಲಿ ಕೂಲಿ ಕೆಲಸ, ಮರಳು ಹತ್ತೋದು, ತುಂಬ ಬಡತನ ನಮ್ಮ ಇದರಿಂದ ಬಂದು ಇದ್ದಾಗ ಚಿತ್ರರಂಗದ ಒಂದು ಆಸೆ ಇತ್ತು ಚಿತ್ರರಂಗದಲ್ಲಿ ಇರಬೇಕಂತ ಹೇಳ್ಬಿಟ್ಟು ಅಲ್ಲಿಂದ ಬಂದು ಬೆಂಗಳೂರಿಗೆ ಕಾಲಿಟ್ಟೆ. ಕಾಲಿಡುವಾಗ ಏನಾಯಿತು ಅಂದರೆ ಚಿತ್ರರಂಗಕ್ಕೆ ನಾನು ಸೈಕ್, ಆಗ ನಮ್ಮ ಹತ್ರ ದುಡ್ಡು ಗುಡ್ಡು ಏನಿರಲಿಲ್ಲ, ತುಂಬ ಕಷ್ಟ ಅಂದರೆ ಕಷ್ಟ. ಇಲ್ಲಿ ಬಂದು ಫುಟ್ಪಾತ್ನಲ್ಲಿ ಚಪ್ಪಲಿ ಮಾಡೋದು, ಆಮೇಲೆ ಥಿಯೇಟ್ರ್ನಲ್ಲಿ ಕಡಲೆಕಾಯಿ ಮಾರೋದು, ಈ ಥರ ಎಲ್ಲ ತುಂಬ ಕೆಲಸಗಳು ಮಾಡಿಬಿಟ್ಟೆ. ಇಲ್ಲಿ ಇಲ್ಲಿ ಕೆಲಸಗಳು ಮಾಡೋ ಅವಕಾಶಗಳು ಹೋಗಿ ಕೇಳಿದಾಗ ಅಬ್ಬೇನಾಡು ಹತ್ರ ಹೋಗಿದ್ದೆ. ಸರ್, ನಾನು ಕೊಡಗಿಂದ ಬಂದಿದ್ದೀನಿ ಸರ್, ಒಂದು ಸಣ್ಣ ಅವಕಾಶ ಕೊಡಿ ಸರ್ ಅಂತ. ಏಯ್, ಹೋಗು ಹೋಗು, ಇಲ್ಲ ಇಲ್ಲಾದ್ರೆ ನಿಮ್ಗೆ ನಾಯಿ ಬಿಡ್ತೇನೆ ಅಂದರು. ಇಲ್ಲ ಸರ್, ಕೊಡಗಿಂದ ಬಂದಿದ್ದೆ, ಒಂದು ಚಾನ್ಸ್ ಕೊಡಿ ಸರ್ ಅಂತ ಕೇಳಿದೆ. ಒಪ್ಪಿಲ್ಲ. ಹಾಗೆ ಎಲ್ಲ ಕಡೆಯಿಂದ ಹೋಗ್ತಾ ಇದೆ, ಎಲ್ಲ ವಿಷ್ಣುವರ್ಧ ಮನೆ ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲ ಅಂತ ಹೋಗ್ತದೆ, ಎಲ್ಲ ಒಂದು ಕಡೆ ಶೂಟಿಂಗ್ ನಡೀತಾ ಇತ್ತು, ಚಳಿಗಾಲ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಯಾವುದೋ ಬ್ಲಡ್ ನೋಗ್ಬಿಟ್ಟು ಏನಪ್ಪ ಇದು ಹೀಗೆಲ್ಲ ಅಂತಂದ್ಬಿಟ್ಟು ಒಂದು ಮನಸ್ಸಲ್ಲಿ ಬರೀ ಸಿನಿಮಾ ಬಿಟ್ಟರೆ ಬೇರೆ ಏನಿಲ್ಲ. ಅಲ್ಲಿಂದ ನಾನೇನು ಮಾಡಿದೆ, ಏನೋ ಮಾಡಿ ಸಾಧನೆ ಮಾಡಲೇಬೇಕು, ಚಿತ್ರರಂಗದಲ್ಲಿ ಮಾಡಲೇಬೇಕು ಅಂದಾಗ ನನಗೆ ವಿನೋದಾಳು ಅವರು ಸಿಕ್ಕಿದ್ರು. ಅವ್ರ ಮನೆ ಮುಂದೆ ಗೇಟ್ ಮೇಲೆ ಕಾಲಿಟ್ಕೊಂಡು ನಿಂತಿದ್ರು. ಆಗ ನಾನು ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದೆ, ಸರ್ ನಾನು ಈ ಥರ ಸಿನಿಮಾಗೆ ಮಾಡಬೇಕಲ್ಲ ಸರ್ ಈ ಥರ ಅಂತ. ಆಗ ಅವರೊಂದು
ಒಂದು ದಾರಿ ಹೇಳ್ಕೊಟ್ರು ನನಗೆ, ನೀನು ಹೀಗೆ ಹೋಗು ಕೃಷ್ಣಪಾರ್ಕ್ ಹತ್ರ ಹೋಗಿ ಹಿಂಗೆ ಹಿಂಗೆ ಅಂತ ಒಂದು ದಾರಿ ಹೇಳ್ಕೊಟ್ರು. ಆ ದಾರಿ ಮುಖಾಂತರವಾಗಿ ನಾನು ಅಲ್ಲಿ ಹೋದೆ. ಅಲ್ಲಿ ಹೋಗಿ ಸಿನಿಮಾದಲ್ಲಿ ಟ್ರೈನಿಂಗ್ ಎಲ್ಲ ಮಾಡ್ತಾಯಿದ್ರು. ಅಲ್ಲಿ ಹಾಸನ ರಘುವರಲ್ಲಿ ಇದ್ದರು, ಟ್ರೈನಿಂಗ್ ಮಾಡ್ತಾಯಿದ್ರು. ಟ್ರೈನಿಂಗ್ ಮಾಡ್ತಾಯಿರುವಾಗ ನಾನು ಅಲ್ಲಿ ಚಿತ್ರರಂಗದಲ್ಲಿ ಮಾಡಬೇಕು, ಆ್ಯಕ್ಟ್ ಮಾಡಬೇಕಂತ ಕೇಳುವಾಗ ಟ್ರೈನಿಂಗ್ ತೊಗೊಳ್ತಾಯಿದ್ದೆ. ಸುಮಾರು ಆಗಲೇ ಟ್ರೈನಿಂಗೆಲ್ಲ ನಾನು ಒಂದು 40,000 ರೂಪಾಯಿ, ಆಗ 34 ವರ್ಷಗಳ ಹಿಂದೆಗಳೇ ಒಂದು 40,000 ರೂಪಾಯಿ ಟ್ರೈನಿಂಗನ್ನ ದುಡ್ಡನ್ನೆಲ್ಲ ಖರ್ಚು ಮಾಡಿದೆ. ಖರ್ಚು ಮಾಡಿದ್ರೂ ಕೂಡ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಆಗ ಎಲ್ಲ ರಾಜಕೀಯ ಮಾಡಿದವರೇ ಮಾಡ್ತಾ ಇರ್ತಿದ್ರು ಆ ಥರ. ಒಂದು ಕೊನೆ ಪಕ್ಷದಲ್ಲಿ ನಮ್ಮ ಬ್ರದರ್ ಹೇಳಿದರು, ಇಲ್ಲಣ್ಣ ಇದೆಲ್ಲ ನಮಗೆ ಆಗಲ್ಲ ಈಗ, ಯಾಕಂದರೆ ನಾವು ಅಂದ್ಕೊಳ್ಳೋದೇ ಬೇರೆ ಆಗೋದು ಬೇರೆ ಅಂತ ನಾನು ಹೇಳಿದೆ ಅಣ್ಣ ಅಂತ. ಸರಿ ಏನು ಮಾಡ್ತೀವಿ, ಒಂದು ಫೈಟ್ರ್ ಕಾರ್ಡ್ ಅಂತ ಬರ್ತದೆ, ಅದು 1,500 ರೂಪಾಯಿ ಕಟ್ಟಬೇಕಾಯಿತು. ಅದೊಂದು ಕಟ್ಬಿಡ ಆಗಿದಾಗಲಿ ಇಲ್ಲ ಹೋಗಲಿ ಅಂತ ಬಿಟ್ಟು 1,500 ರೂಪಾಯಿ ಅಣ್ಣ 1,500 ರೂಪಾಯಿ ಕೊಟ್ಟರು. ಅದನ್ನು ಕಾರ್ಡ್ ಮಾಡಿಕೊಂಡೆ. ಕಾರ್ಡ್ ಮಾಡಿಕೊಂಡು ಶೂಟಿಂಗ್ ಅಲ್ಲ, ಶೂಟಿಂಗಲ್ಲಿ ಕೊಡ್ತಾ ಇರಲಿಲ್ಲ. 4 ಗಂಟೆಗೆ ಎದ್ದು ಬಂದು ಕಾಯ್ತಾಯಿದ್ದೆ, ಏನೇನು ಮುಂದೆ ಕಾಯ್ತಾಯಿದ್ದೆ. 8 ಗಂಟೆಗೆ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಹೋಗಬೇಕು, 4 ಗಂಟೆಗೆ ಬಂದು ಕಾಯ್ತಿದ್ದೆ. ಅಲ್ಲಿಂದ ಬಂದು ಚಿತ್ರರಂಗಕ್ಕೆ ಮಾಡಬೇಕಂತ ನಾನು ಒಂದು ಇನ್ನಿಬ್ಬರು ಫೈಟ್ರುಗಳು, ನಾನು ಬನಶಂಕರಿಂದ ಬರೋದು, ಅವರು ಜೆ ಪಿ ನಗರದಿಂದ ಬರೋದು, 3 ಜನ 3 ಕಡೆಯಿಂದ ಬಂದು ಸೈಕಲ್ ಆಟ ತಗೊಂಡು 4 ಗಂಟೆಗೆ ಬರೋದು, ಬರೋದು ಹೋಗೋದು ಬರೋದು ಹೋಗೋದು. ಅಲ್ಲಿ ಪ್ರೆಸಿಡೆಂಟ್ ಅವರು ಯೂನಿಯನ್ ಮುಂದಡೆ ಇದ್ದರು, ಅವರು ಬೆಳಗ್ಗೆನೇ ವಾಕ್ ಮಾಡಿಕೊಂಡು ಜೋರಾಗಿ ಮೇಲುಗಡೆಯಿಂದ ಬರೋರು. ನಾವು ಎತ್ತು ರಪ್ಪ ಅಂತ ಸೆಲೆಕ್ಟ್ ಹೊಡೆದು ಸೆಲೆಕ್ಟ್ ಹೊಡೆಯೋದು. ಅವರು ನಮ್ಮನ್ನು ನೋಡ್ತಾನೆ ಇರಲಿಲ್ಲ. ಆಫೀಸ್ಗೆ ಒಂದು 7:30 ಆಫೀಸ್ ಒಳಗೆ ಬರ್ತಾಯಿದ್ರು. ಬಂದಾಗ ನಾವು ಏನಕ್ಕೆ ಏನೋ ಶೂಟಿಂಗ್ ಹೇಳಿ ಕಳಿಸ್ತೀವಿ ಅಂತ ಹೇಳ್ತಾಯಿದ್ರು. ಸರಿ ನೋಡಿದೆ, ಹಿಂಗೆ ಆಗ್ತಾ 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 ಚಾನ್ಸ್ಗಳು ಕಮ್ಮಿ. ಯಾವುದೋ ಒಂದು ತಮಿಳ್ ಇದೇ ದಾಗಮ್ ಅಂತ ಸಿನಿಮಾ ಸಿಕ್ತು. ಸಿನಿಮಾದಲ್ಲಿ ಎದ್ದು ಬಿದ್ದು ರಬ ರಬ ರಬ, ಯಾಕಂದ್ರೆ ಬಿದ್ದರೆ ಕೆಲಸ ಸಿಗ್ತದೆ ಅಂತ. ಅದು ಅಲ್ಲಿಂದ ಜನ್ರೇಷನ್ ಸಿನಿಮಾ ಜನ್ರೇಷನ್ ಸ್ಟಾರ್ಟ್ ಆಯಿತು. ಒಂದೊಂದೊಂದು ಚಿತ್ರರಂಗ ಮಾಡ್ಕೊಂಡಿದ್ದೆ, ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದೆ, ಪ್ರಾಕ್ಟೀಸ್ ಮಾಡ್ಕೊಬೇಕಾಯಿತು. ಆಮೇಲೆ ಆ ಜೀವನಕ್ಕೆ ಅಲ್ಲಿ ಆವಾಗೆಲ್ಲ ಪೇಮೆಂಟ್ಸು ಇಲ್ಲ, ಏನಿರಲಿಲ್ಲ. 70 ರೂಪಾಯಿ ಪೇಮೆಂಟು, ಒಂದು ಪಿಕ್ಚರ್ಗೆ 70 ರೂಪಾಯಿ ಪೇಮೆಂಟ್ ಕೊ, ಅದು ಕೊಟ್ಟರೆ ಕೊಡ್ತಾರೆ ಇಲ್ಲ ಇಲ್ಲ. ಆ ಥರ ಇತ್ತು ಜೀವನ. ನಾನು ಇವತ್ತು ಸಾಧನೆ ಮಾಡಿ ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ಏಟುಗಳು, ಆದರೆ ನನಗೆ ಫುಲ್ ಡ್ಯಾಮೇಜ್ಗಳೇ ಎಲ್ಲ, ಓಪನ್ ಸೊಂಟಗಳು ಬೆನ್ನುಗಳು ಎಲ್ಲ ಫುಲ್ ಡ್ಯಾಮೇಜ್. ಆಗೆಲ್ಲ ರಿಸ್ಕು, ರಿಸ್ಕ್ ಅಂದರೆ ರೋಪು ನಿಮ್ಗೆ ಏನಂದೆ ರೀಲು, ರೀಲನ್ನು ಒನ್ ಮಾರ್ ಮಾಡಿಬಿಟ್ರೆ ಏನಂದರೆ ಅಯ್ಯೋ ದೋಸೆ ದೋಸೆ ಅಂತ 800 ರೂಪಾಯಿ ಅಂತ. ಈಗ ಅದ್ರ ಚಿಪ್ಪಿದೆ, ಆರಾಮ ಮಾಡ್ಕೊಬೋದು. ಆಗ ಒನ್ ಮಾರ್ ಮಾಡೋಕ್ಕೆ ಭಯ, ಚಿತ್ರರಂಗದಲ್ಲಿ ಕಾಣಿಸ್ಕೊಬೇಕು, ಊರಲ್ಲಿ ಬೇರೆ ಎಲ್ಲರಿಗೂ ಎಲ್ಲ ಬಂದ್ಬಿಟ್ಟಿದೆ, ಸಿನಿಮಾದಲ್ಲಿ ಮಾಡಬೇಕು ಸಿನಿಮಾದಲ್ಲಿ ಮಾಡಬೇಕಂತ. ಸಿನಿಮಾದಲ್ಲಿ ಮಾಡ್ಕೊಬೇಕಂತ ಇಲ್ಲಿ ಇಲ್ಲಿರೋ ರಾಜ್ಯಕ್ಕೆ ನಾವೇನು ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಒಂದ್ಸಲ ಬೇಜಾರಾಗಿಬಿಡ್ತು. ಏನು ಮಾಡೋದು, ಇದು ಸಾಧನೆ, ಏನಾದರೂ ಮಾಡಿ ಸಾಧನೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಸಾಧನೆ ಮಾಡಿದ್ದೇನೆ. ಆಮೇಲೆ ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ಏಟು ಬಿದ್ದಾಗ ನಾವು ಬೇಡಪ್ಪ ಸಿನಿಮಾ ಅಂತದ, ಮತ್ತು ಆ ಇಡ್ಲಿ ವಡೆ ಇದೆಲ್ಲ, ಆ ಇಡ್ಲಿ ವಡೆ ನಮ್ಗೆ ಸಿನಿಮಾದ ಇಡ್ಲಿ ವಡೆ ಇದೆಲ್ಲ, ಆ ಇಡ್ಲಿ ವಡೆ ಈಗಲೂ ನೆನೆಸ್ಕೊಳ್ತೀವಿ, ಇಡ್ಲಿ ವಡೆ ಇಲ್ಲಿದು. ಹಾಗೆ ಆಗ್ತಾ ಆಗ್ತಾ ಆಗ್ತದೆ ಒಂದೆಲ್ಲ ಸ್ಟಾರ್ಗಳು, ಶಂಕರ್ ನಾಗರು, ಪ್ರಭಾಕರ್, ರಾಜ್ಕುಮಾರು, ಹಾಗೆ ಅಂಬರೀಷು, ಎಲ್ಲ ಸ್ಟಾರ್ ಜೊತೆಲಿ ಕೆಲಸ ಮಾಡ್ತಿದ್ವಿ. ಮೋಹನ್ಲಾಲ್, ಮಮ್ಮೂಟಿ, ಕನಸು ಕಾಣ್ತಾ ಇದ್ದವನು, ಇಷ್ಟೆಲ್ಲ ಸ್ಟಾರ್ ಜೊತೆಲೆಲ್ಲ ಕೆಲಸ ಮಾಡೋ ಸ್ಟಾರ್ಟ್ ಮಾಡಿದೆ. ನಾನು ಚಿತ್ರರಂಗದಲ್ಲಿ ನಾನು ಸಾಹಸ ಕಲಾವಿದಲ್ಲಿ 5 ಬಾರಿ ಖಜಾಂಚಿ ಸೆಕ್ರೆಟ್ರಿ ಅಧ್ಯಕ್ಷ ಆಗಿಯೂ ನಾನು ಸೇವೆ ಮಾಡಿದ್ದೀನಿ, 25 ವರ್ಷ ಸೇವೆಯೂ ಮಾಡಿದ್ದೀನಿ. ಈಗ ನಾನೇ ಒಂದು ಸಂಸ್ಥೆಯನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಚಿತ್ರರಂಗದಲ್ಲಿ ಅಷ್ಟು ಈಸಿ ಅಲ್ಲ, ನಾವು ಅಂದ್ಕೊಳ್ಳೋದಷ್ಟು ಈಸಿ ಏನು ಆಗಲ್ಲ. ಅದು ನಾವು ಅಂದ್ಕೊಳ್ತೀವಿ ಚಿತ್ರರಂಗ ಈಸಿಯಾಗಿ ಹೋಗ್ಬೋದು ಅಂತ, ಅದಕ್ಕೆ ಗಾಡ್ ಫಾದರ್ ಬೇಕು ಇಲ್ಲದೆ ದುಡ್ಡಿರಬೇಕು, ಹೇಳಿಲ್ಲ ಅಂದರೆ ಭಾರಿ ಕಷ್ಟ. ಸಪೋರ್ಟ್ ಇಂಪಾರ್ಟೆಂಟ್, ಅಲ್ಲಿರೋ ರಾಜಕೀಯ ಅಲ್ಲಿ ಇಲ್ಲ. ನಾವು ಪಿಕ್ಚರ್ ಕಾಣ್ತೀವಿ ಅಂತ ಸ್ಟಾರ್ಟಿಂಗ್ ಪಿಕ್ಚರ್ನಲ್ಲಿ ಇದ್ದಾಗ ಅಲ್ಲಿ ಕಳ್ತಾ ನಮ್ಮನ್ನ ತೊಗೊಂಡು ಅಲ್ಲಿ ನಿಲ್ಲಿಸ್ತಾ ಇದ್ರು. ನಾವು ಸಿನಿಮಾ ರಿಲೀಸ್ ಆದರೆ ನೀವು ನೋಡ್ತಾ ಇದ್ದೆ ಎಲ್ಲಿ ಪಿಕ್ಚರ್ ರಿಲೀಸ್ ಇದೆ, ಎಲ್ಲರೂ ಬೇಡಬಿಡೋದು, ಏಯ್ ಪಿಕ್ಚರ್ ರಿಲೀಸ್ ಆಗ್ತದೆ ಬಾಬಾ ಅಂತ ಬಿಡೋದು, ಕಾಣಿಸ್ತಾನೆ ಇಲ್ಲ ಸಿನಿಮಾದಲ್ಲಿ. ಹೀಗೆ ಎಲ್ಲ ಸುಮಾರು ಘಟನೆಗಳು ಆಗಿದೆ ನಮಗೆ ಎಲ್ಲ ಸಿನಿಮಾದಲ್ಲಿ ಎಲ್ಲ ಆಗ್ತಾ ಆಗ್ತಾ ಹಿಂದೆ ಇದ್ದವ್ರು ಹಿಂದೆ ಇದ್ದವ್ರು ಹಿಂದೆ ಇದ್ದರು ಮುಂದೆ 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 ಬಂದು ಇವತ್ತು ಮುಂದೆ ನಿಂತಿದ್ದೀವಿ. ಇದು ಸಾಧನೆ, ಸೋಲಬಾರ್ದು ಯಾವತ್ತು, ಯಾವತ್ತೂ ಸೋಲಬಾರ್ದು. ನಾವು ಏನಂದ್ರೂ ನಾವು ಏನು ಏಮ್ ಮಾಡಿರ್ತೀವಿ ಆ ಏಮ್ಗೆ ಪಕ್ಕ ಕೆಲಸ ಮಾಡಬೇಕು. ನಾವು ನಮಗೊಂದು ಭಯ ಇರ್ತದೆ, ಯಾರಪ್ಪ ವಿಷ್ಣು ಸರ್ ಜೊತೆ ಅವ್ರಿಗೆ ಟಚ್ ಆಗಿಬಿಟ್ರೆ ಇವ್ರಿಗೆ ಟಚ್ ಆಗಿಬಿಟ್ರೆ ಅಂತ ಇರ್ತದೆ. ಸ್ಟಾರ್ಟಿಂಗ್ ಭಯ ಇತ್ತು,
ಆಮೇಲೆ ಆಮೇಲೆ ಮಾಮೂಲಿ ಆಗ್ಬಿಡ್ತು. ಏನಪ್ಪ ಎಲ್ಲ ಫ್ರೆಂಡ್ಶಿಪ್ ಕ್ಲೋಸ್ ಆಗ್ತಾಯಿತ್ತಲ್ಲ. ಮೊದಲೊಂದು ನಾವು ಊರಲ್ಲಿದ್ದಾಗ ಸ್ಟಾರ್ಗಳು ಹೆಸರು ಕೇಳಿದಾಗ ಒಂಥರ ವಿಚಿತ್ರ ಆಗಿತ್ತು. ಸ್ಟಾರ್ಗಳು ಅಂದಾಗ ನಮಗೆ ಭಯ, ಹೆಂಗೆ ಸಿನಿಮಾ ನೋಡಾಗ ಆ ಹುಮ್ಮಸ್ಸು ಹಂಗೆಲ್ಲ ಇರ್ತಿತ್ತು. ಆಮೇಲೆ ಹೋಗ್ತಾ 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 ಪಳಗ್ತಾ ಪಳಗ್ತಾ ಎಲ್ಲರೂ ಒಂದು ಫ್ರೆಂಡ್ಶಿಪ್ ಆಗ್ತು. ಫ್ರೆಂಡ್ಶಿಪ್ ಹಂಗೆ ಹಂಗೆ ಒಳ್ಳೆ ಮಾತುಕತೆ ಆದಾಗ ಆದಾಗ ನಾವು ಒಂದು ದೊಡ್ಡ ಮಟ್ಟಕ್ಕೆ ಒಂದು ಹೆಸರು ಮಾಡಿದ್ದೀನಿ ನಾನು. ಈಗ ನನ್ನ ನಾನು ಕಷ್ಟಪಟ್ಟು ಬಂದಿದ್ದೆ ಬಂದೆ ಅಂತ ನಾನು ಪ್ರತಿಯೊಬ್ಬರನ್ನ ನಾನು ತುಂಬ ಕಷ್ಟಪಟ್ಟು ಬಂದಿದ್ದೀನಿ ಚಿತ್ರರಂಗಕ್ಕೆ. ಆದರೆ ಆ ಥರ ಯಾರಿಗೂ ಆಗಬಾರ್ದು ಅಂತ ಆಗ್ಬಿಟ್ಟು ನಾನೊಂದು ನನ್ನದೇ ಅಂತ ಒಂದು ಈಗ ಸಪ್ರೇಟ್ ಯೂನಿಯನ್ ಮಾಡಿ ಪ್ರತಿಯೊಬ್ಬರಿಗೊಂದು ಒಳ್ಳೆ ಅವಕಾಶನ ಕೊಡಬೇಕಂತ ಆಗ್ಬಿಟ್ಟು ಆಮೇಲೆ ಯಾವುದೇ ಕಾರಣಕ್ಕೂ ಫೀಸ್ ಕೊಡೋದು ಫ್ರೀ ಟ್ರೈನಿಂಗನ್ನು ಕೊಟ್ಕೊಂಬರ್ತಾ ಇದ್ದೆ. ನಾನು ಈಗಲೂ ಕೊಡ್ತಾಯಿದ್ದೆ. ಈಗ ದೊಡ್ಡ ಮಟ್ಟಿಗೆ ಬೇರೆ ಪ್ಲ್ಯಾನ್ ಮಾಡಿದ್ದೀನಿ ಈಗ. ಯಾಕಂದರೆ ಈಗೆಲ್ಲ ಬೆಂಗಳೂರಲ್ಲಿ ಬದುಕಬೇಕಾದ್ರೆ ಏನಾದರೂ ಒಂದು ಆಗಲೇಬೇಕಲ್ವಾ. ಅದರಿಂದ ನಾವು ಒಂದು ಉತ್ತಮವಾದ ಚಿತ್ರರಂಗದಲ್ಲಿ ಉತ್ತಮವಾದ ಹೆಸರು ಮಾಡಬೇಕು. ಎಲ್ಲ ನಮಗೆ ಡ್ಯಾಮೇಜೇ ಯಾವುದು. ಈಗ ಈಗ ಮಲ್ಕೊಂಡ್ರೆ ಮನೇಲಿ ಮಲ್ಕೊಂಡ್ರೆ ನಿದ್ರೆಗಳು ಬರ್ತಾಯಿಲ್ಲ. ಹಳೆ ಏಟುಗಳು ಈಗ ಊರಿಗೆ ಹೋಗ್ಬಿಟ್ರೆ ಆ ಟೈಲ್ಸ್ ಮೇಲೆ ಕಾಲಿಟ್ಟರೆ ಜುಮ್ 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 ಅಂತ ಇರ್ತದೆ. ಈಗ ಆ ಹಳೆ ಏಟುಗಳು ನೋವು ಎಲ್ಲ ಕಡೆ ಎಳೀತದೆ ಮ್ಯಾಗ್ನೆಟ್ ಹೇಳ್ದಂಗೆ. ಆಗ ಹುಮ್ಮಸ್ಸಲ್ಲಿ ಮಾಡ್ಬಿಡ್ತಿದ್ದು ನಾವು, ಕಾಂಪಿಟೇಷನ್ದ ಬೀಳ್ತಿದ್ದು ನಾವು ಮೇಲೆಗಳಿಂದ ಮೇಲೆಗಳಿಂದ. ಸ್ಟೆಂಟ್ ಮಾಸ್ಟರ್ ಚಿತ್ರ, ಆ ಚಿತ್ರದಲ್ಲಿ ನಾವು ಇಬ್ಬರು ಫೈರ್ ಇಟ್ಕೋಬೇಕಾಯ್ತು. ಆಗ ಫೈರ್ ಡ್ರೆಸ್ಸು ಏನಿರಲಿಲ್ಲ. ಆಗ ಏನಂದರೆ ಸೇಫ್ಟಿ ಕಮ್ಮಿ. ಈಗ ಅದೇ ಎಲ್ಲ ಸೇಫ್ಟಿ ಇದೆ. ಆಗ ಸೇಫ್ಟಿ ಕಮ್ಮಿ, ಎಲ್ಲ ತಂದರೂ ಇಬ್ಬರು ಅಂಟಿಸ್ಕೊಬೇಕು, ಇಬ್ಬರು ಕಾಂಪಿಟೇಷನಾಗಿ ಇದು ಡೂಪು ಒಬ್ಬರಿಗೆ. ಸರಿ, ಆವಾಗ ಇವ್ರೇನು ಮಾಡಿಬಿಟ್ರು ಫೈರ್ ಡ್ರೆಸ್ ಇದೆ ಕೇಳಿದ್ರು ಡೈರೆಕ್ಟ್ರು ಇವರೆಲ್ಲ. ಇಲ್ಲ ಅಂತ ಹೇಳಿದ್ರು, ಸರಿ ಸರಿ ಶರ್ಟ ಕ್ಯಾನ್ಸಲ್ ಮಾಡೋಣ ಹಂಗೆ ಅಂತ ಬೇಕು ಅಂತಂದ್ಬಿಟ್ಟು ಅವ್ರು ಕೇಳ್ತಾಯಿದ್ರು. ಸರಿ ನಾನು ಸರ್ ನಾವು ಮಾಡ್ತೀವಿ ಸರ್ ಅಂತ ಇಬ್ಬರು ಹೇಳ್ತಾ ಇದ್ದೀವಿ. ನಾವು ಮಾಡ್ತೀವಿ ಅಂದರೆ ನಮಗೆ ಜೀವದ ಭಯ ಇದೆ, ಆದರೆ ದುಡ್ಡು ಬರ್ತದಲ್ಲ. ಆ ಟೈಮಲ್ಲಿ ಆ ಫೈರ್ ಡ್ರೆಸ್ಸಿಗೆ 5,000 ರೂಪಾಯಿ ಕೊಡ್ತಾನೆ ಅಂದ್ಬಿಟ್ರು ನಮಗೆ. ನೀವು ಮಾಡಿದ್ರೆ 5,000 ರೂಪಾಯಿ, ಯಾಕಂದರೆ ವಿತ್ತೌಟ್ ಸೇಫ್ಟಿ ಅದು. ಆಗ ಏನು ಮಾಡಿದ್ರು, ಎಲ್ಲ ಗೋಣಿಚೀಲ ತಂದು ಆ ಮೂರ್ತಿಯವರು ಪಾಪ ಸೆಟ್ನವರು ಮೂರ್ತಿ ಅಂತ ಇದ್ರು, ಅವರು ಡೈರೆಕ್ಷನ್ ಮಾಡಿದ್ದಾರೆ ಮೂರ್ತಿಯವರು ಸೆಟ್ನವರು. ಒಳ್ಳೆ ಮನುಷ್ಯ ವ್ಯಕ್ತಿ, ಒಳ್ಳೆ ವ್ಯಕ್ತಿ. ಫಯಾಜ್ ಅವರೇ, ಹೆಂಗೆ ಫಯಾಜ್ ಅವರೇ ಹೆಂಗೆ ಮಾಡ್ತೀರಾ ಅಂತ ಕೇಳಿದಾಗ, ಏನು ಮಾಡ್ತೀವ್ರೆ ನಮ್ಮ ದುಡ್ಡು ಬರ್ಬಿತ್ತಲ್ವಾ, ಹಾಗೆ ಹಾಗೆ ಅಂತಬಿಟ್ಟು ಇದು ಮಾಡ್ಕೊಂಬಿಡಿ ಅಂತಬಿಟ್ಟು ನಾವು ಕೇಳಿದ ಇದು ಗೋಣಿಚೀಲಗಳು ಬಟ್ಟೆಗಳು ಎಲ್ಲ ಪ್ರತಿಯೊಂದು ತಂದು ಬೆಳಗ್ಗೆ ಹಾಕಿ ಸುತ್ತಿದ್ರು. ಅವರೆಲ್ಲ ಫುಲ್ ಹಾಕಿ ಸುತ್ತಿದ್ರು ಸೌಂದುರ್ಗ ಬೆಟ್ಟ ಶೂಟಿಂಗು. ಅಲ್ಲಿ ತಗೊಂಡೋಗಿ ಆ ಬೆಟ್ಟದ ಮೇಲೆ ಡೈರೆಕ್ಟ್ ಹೇಳ್ಬಿಟ್ರು, ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಸ್ವಲ್ಪ ಡಲ್ ಆಗಲಿ, ಆ ಟೈಮಲ್ಲಿ ಮಾಡ್ಕೊಳ್ಳೋಣ ಅಂದು. ಓಕೆ, ಕಟ್ಟಿಟ್ಬಿಟ್ಟು ಫುಲ್ ಟೈಟ್ ಆಗಿಬಿಟ್ಟಿದ್ದಿಲ್ಲ ನಾವು. ಸರ್ ನಾವು ಒಂದು 11 ಗಂಟೆಗೆ ಕಟ್ಕೊಂಡಿದ್ದು ಸರ್, 11 ಗಂಟೆ ಕಟ್ಕೊಂಡು ಸ್ವಲ್ಪ ಇಲ್ಲಿ ಬಿಟ್ಕೊಂಡೆ, ನೀರು ಗೀರು ಕುಡಿಯೋಕ್ಕೆ ಬಿಟ್ಕೊಂಡಿದ್ದು, ಆಮೇಲೆ ಇದನ್ನ ಕಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು. ಅಷ್ಟೊತ್ತಿಗೆ ಡೈರೆಕ್ಟ್ ಸಾಯಂಕಾಲ ಒಂದು ಸಂಜೆ ಒಂದು 4 ಗಂಟೆಗೆ ಮಾಡೋಣ, ಸ್ವಲ್ಪ ಬಿಸಿಲು ಡಲ್ ಆಗ್ತಂದ್ರು. ಓಕೆ ಅಂದರು, ಮತ್ತೆಲ್ಲ ರೆಡಿ ರೆಡಿ ಅಂತ ಸಲ್ಯೂಷನ್ ಆಗ್ತಾರೆ. ಮತ್ತೆ ಭಯ ಬೀಳ್ತಾರೆ ಅವರು, ಬೇಡ ಏನಾದ್ರು ಹೆಚ್ಚು ಕಡಿಮೆ ನಮ್ಮೇಲೆ ಬಿಡ್ತು ಅಂತ. ಸರ್ ಏನು ಹೆಚ್ಚು ಕಡಿಮೆ ನಮ್ಮ ಸಾವಿಗೆ ನಾವೇ ಜವಾಬ್ದಾರಿ ಸರ್. ಇಬ್ಬರು ಡಿಸೈಡ್ ಮಾಡಿದ್ರು, ನಾನು ಕುಮಾರ್ ಅಂತ ಇದ್ದು. ಇಬ್ಬರು ಏನು ಮಾಡಿದ್ರು, ಇಬ್ಬರು ಒಂದು ಪೇಪರ್ಗೆ ಎಲ್ಲ ಸೈನ್ ಹಾಕ್ಕೊಟ್ಟು ಎಲ್ಲ ಕೊಟ್ಟು ಮಾಡಿದ್ವಿ. ಸರ್ ಬೆಂಕಿ ಹಾಕಿದ್ರು ಸರ್, ಒಲ್ಲಿ ಇದಲ್ವಾ ಒಳಗೆ ಬಕ 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 ಅಂತ ಕಾವು ಇಳಿತಾ ಇದೆ. ಸೇಫ್ಟಿ ಮಾಡಿದ್ದು ಅಂದ್ರು, ಫುಲ್ಲು ಬೆಂಕಿ. ಒಬ್ಬರೊಬ್ಬರು ಹೋಗ್ಬೇಕು ತಕ್ಕೊಂಬೋದು. ನಾವು ಇಬ್ಬರು ಮಾತಾಡ್ಕೊಂಬಿಟ್ಟಿದ್ವಿ, ಒಂದೇ ಟೇಕ್ ಮಾಡ್ಕೊಂಬಿಡೋಣ, ಒಂದು ಮಾಡೋದು ಕಷ್ಟ ಕಣೋ, ರೀಟೇಕ್ ಮಾಡೋಕ್ಕಾಗಲ್ಲ, ರೀಟೇಕ್ ಮಾಡೋಕ್ಕಾಗಲ್ಲ, ಎಲ್ಲ ನುಗ್ಬಿಟ್ರೆ ಕಷ್ಟ. ಏನು ಒಳಗೆ ನುಗ್ಬಿಟ್ರೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಒಂದೇ ಟೇಕ್ ಮಾಡ್ಕೊಂಡ್ರೆ ಮಾತಾಡ್ತಾ ಇದ್ದೀವಿ ನಾವು. ಸರಿ ಮಾಡ್ದು, ಇಬ್ಬರು ಮಾಡ್ದು, ಇಬ್ಬರು ಮಾಡ್ಕೊಂಡು ಆಯಿತು. ನಮಗೆ ಎಲ್ಲ ಫಸ್ಟ್ ಬಿಚ್ಚಿದ್ದು ಬಿಚ್ಚಿದ ತಕ್ಷಣ ಸರ್ ಆ ಕಾಲಕ್ಕೆ ಸ್ಟಂಟ್ ಮಾಸ್ಟ್ರು ಪಿಕ್ಚರ್ ಮಾಡಿದ್ದಕ್ಕೂ 5,000 ರೂಪಾಯಿ ಕಟ್ಟುಗಳು ಬಂತು ಸರ್. ಫಸ್ಟ್ ಟೈಮ್ ಆ ಸರ್ ಪೇಮೆಂಟ್ ನೋಡಿದ್ದು. ಶಾರ್ಟಲ್ಲಿ ಏನಾದ್ರು ಎಡವಟ್ಟಾಗಿದ್ರು ಕೂಡ ನಿಮ್ಮ ಜೀವನೇ ಹೋಗ್ತಾಯಿತ್ತು. ನಮ್ಮ ಜೀವದ ಬಗ್ಗೆ ಇದಾಗಿಲ್ಲ, ದುಡ್ಡು ಬಗ್ಗೆ. ದುಡ್ಡು ಇಂಪಾರ್ಟೆಂಟ್ ಆಗಿತ್ತು ನಮಗೆ. ಯಾಕಂದರೆ ಆ ಥರ ಒಂದು ದುಡ್ಡು ಮಾಡಬೇಕು, ಹೆಸರು ಮಾಡಬೇಕಂತಲೇ ಒಂದು ಇದ್ದಿತ್ತು. ನಂತರ ಸುಮಾರು ಸಿನಿಮಾಗಳಲ್ಲಿ ಸಹ, ನಮ್ಮ ಸಿನಿಮಾಗಳಲ್ಲಿ ದುಡ್ಡುಗಳೇ ಬಂದಿಲ್ಲ. ಒಂದೊಂದು ತಿಂಗಳು 25 ದಿನ ಎಲ್ಲ ಸುಮಾರು ಸಿನಿಮಾದಲ್ಲಿ ಕೆಲಸ ಮಾಡಿ ದುಡ್ಡುಗಳು ಬರಲಿಲ್ಲ, ಕಮ್ಮಿ ದುಡ್ಡು. ಪೇಮೆಂಟ್ ಏನೋ ಆಗ 70 ರೂಪಾಯಿ, ಒಂದು 300 ರೂಪಾಯಿ ಏನೋ ಪೇಮೆಂಟು, 70 ರೂಪಾಯಿ ಬಾಟ ಆ ಥರ ಇತ್ತು ಪೇಮೆಂಟ್ಗಳು. ಪೇಮೆಂಟನ್ನು ಏನು ಜಾಸ್ತಿ ಇರಲಿಲ್ಲ. ಆ ಥರ ಒಂದೊಂದು ಸೈಕಲ್ಗಳು ಹೊಡೆದು ಒಂದೊಂದು ಚಿತ್ರದಲ್ಲಿ ಒಂದೊಂದು ಥರ ಮಾಡಿಕೊಂಡು. ಬಾನಲ್ಲೇ ಮಧು ಚಂದ್ರ ಪಿಕ್ಚರ್ ಇರಲಿ ಸರ್, ಅದೊಂದು ಘಟನೆ ಭಯಂಕರ ಆಗಿತ್ತು. ಪ್ರಕಾಶ್ ರೈಗೆ ಹಾಸ್ಟೆಲಿಂದ ರೆಡಿ ಹಾಸ್ಟೆಲ್ ಮೇಲೆ ಬಂದಿದ್ದು.
ಅಲ್ಲಿಂದ ಏನು ಮಾಡ್ತಾರೆ ಪ್ರಕಾಶ್ ಅಲ್ಲಿಂದ ಇದಾಗ ಬಿಲ್ಡಿಂಗಿಗೆ ಜಂಪ್ ಮಾಡಬೇಕು. ಅದನ್ನು ಬೇರೆ ಸೀನ್ ಮಾಡ್ತಾಯಿದ್ರು, ಅಷ್ಟೊತ್ತಿಗೆ ಡೈರೆಕ್ಟರ್ ಹೇಳಿದ್ರು ಡೂಪ್ ಸಂಗೀತ ನಾನು ಅವ್ರಿಗೆ ಪ್ರಕಾಶ್ ಡೂಪ್ ಆಮೇಲೆ ಇಟ್ಕೊಳ್ಳೋಣ ಅಂತ ಹೇಳಿದ್ರು. ನಾನು ಆಮೇಲೆ ಸರಿ ಓಕೆ ಅಂತ ನಾನು ನಾಲ್ಕು ಐದು ಗಂಟೆ ಸರ್ ಲಾಸ್ಟ್ ಶಾಟ್ ಒಂದೇ ಜಂಪಲ್ಲ ತಗ್ಬಿಡೋಣ ಅಂತ ಹೇಳಿ ಸರ್ ಅಂತ ಎಲ್ಲಿ ಸರ್ ಬೆಡ್ ಎಲ್ಲಿ ಬೆಡ್ಡು ಹಂಗೆ ಬಂದ್ಬಿಡಮ್ಮ ಎರಡನೇ ಫ್ಲೋರ್ ಹಂಗೆ ಬಂದ್ಬಿಡು ಅಂತವ್ರೆ ಸರ್ ಏನು ಸರ್ ಹಿಂಗೆ ಅಂತಾರೆ ಎರಡನೇ ಫ್ಲೋರ್ ಮೇಲೆ ಹಂಗೆ ಸರ್ ನೆಲಕ್ಕೆ ಹೆಂಗೆ ಬಂದ್ಬಿಡು ಸರ್ ಅಂತ ಕೇಳ್ತಾನೆ. ಆಗ ಈ ದೊಡ್ಡ ಬೆಡ್ಡು ಇರಲಿಲ್ಲ, ಈಗ ಆಗ ಆರ್ ಆರ್ ಬೆಡ್ಡು ಅತ್ತಿ ಬೆಡ್ ಅದರಲ್ಲಿ ಏನು ಜೀವಗಳು ಇರ್ತಿರಲಿಲ್ಲ, ಅತ್ತಿ ಬೆಡ್ ಬೆಡ್ಡಿಲ್ಲ ಅಂದರು. ಆಮೇಲೆ ಯಾರೋ ಮ್ಯಾನೇಜರ್ ಒಬ್ಬರು ಪಕ್ಕದ ಮನೆಯಲ್ಲಿ ಒಂದೊಂದು ಬೆಡ್ ಇಸ್ಕೊಂಡ್ರು, ಒಂದೊಂದು ಬೆಡ್ಡು ತೊಗೊಂಬಂದು ಕೆಳಗೆ ಹಾಕ್ಬಿಟ್ಟು ಬಂದ್ಬಿಡಮ್ಮ ಅಡ್ಜಸ್ಟ್ ಮಾಡ್ಕೊಂಡು ಅಂತಬಿಟ್ಟು. ಸರ್ ಏನೋ ಹೆಚ್ಚು ಕಡಿಮೆ ಆಗ್ತದೆ ಸರ್ ಕಾಲು ಲ್ಯಾಂಡಿಂಗ್ ಆಗೋ ಹೆಚ್ಚು ಕಡಿಮೆ ಆಗ್ತದೆ ಸರ್ ಇಲ್ಲ ಹೆಂಗೆ ಮಾಡ್ಕೊಂಬಂದ್ಬಿಡು ಬೆಡ್ಡಿಗೆ ಇಟ್ಟು ತಂದೆ ಶಾರ್ಟ್ ನಾಳೆ ಆಗ್ಬಿಡ್ತದೆ ಅಂತ ಹೇಳಿದ್ರು. ಸರಿ ಓಕೆ ಅಂತ ಅಲ್ಲಿಂದ ಜಂಪ್ ಬಂದೆ, ಬಂದ ಕಾಲಕ್ಕೆ ಒಂದು ಕ್ಲಕ್ ಅಂತು ಸದ್ಯ ಪೇಮೆಂಟ್ಸ್ ಬಾಟಲ್ ಕೊಟ್ಟರು, ಫ್ಯಾಕ್ಚರ್ ಆಯ್ತಾ ಕಾಲು? ಹಾಂ ಕಾಲು ಈ ಕಡೆ ಕ್ಲಕ್ ಅಂತ ಅಷ್ಟೇ. ಆಮೇಲೆ ಮನೆಗೆ ಹೋಗ್ಬಿಟ್ಟು ಇದು ಮಾಡಿಕೊಂಡು ನಾವೇ ಅದು ಆದಷ್ಟು ನಾವೇ ರೆಡಿ ಮಾಡ್ಕೊಳ್ತಾ ಇದ್ದೆ. ಅವಾಗ ಎಲ್ಲಾದರೆ ಎಲ್ಲ ಕಡೆ ಡ್ಯಾಮೇಜ್, ನಮಗೆ ಎಲ್ಲ ಕಡೆ ಎಲ್ಲ ಎಲ್ಲ ಡ್ಯಾಮೇಜ್ಗಳೇ ಇರೋದು. ಈಗ ಎಲ್ಲ ಸೇಫ್ಟಿ ಇದೆ, ರೋಪ್ ಇದೆ, ನಿಮ್ಗೇನು ಬರಲಿಲ್ಲ ಅಂತ ರೋಪ್ ತೊಗೊಂಡು ಹೋಗ್ತದೆ, ರೋಪ್ ನಿಮಗೆ ವರ್ಕ್ ಮಾಡ್ತದೆ, ಬೆಡ್ಡು ಈಗೆಲ್ಲ ಹಿಂಗೆ. ನಾವು ಕಾಂಪಿಟೇಷನ್ ಸರ್, ನಾವು ಈಗ ಬೀಳ್ಬೇಕಾದ್ರೆ ನಾವು ಚೆನ್ನಾಗಿ ಬಿದ್ದರೆ ನಾಳೆ ಶೂಟಿಂಗ್ ಆಗ್ತಾರೆ ಅಂತ. ಮುಂದೆ ನಿಲ್ಲಿಸ್ತಾರೆ? ಇಲ್ಲ ಮುಂದೆ ನಿಲ್ಲಿಸ್ತಾರೆ, ನಾಳೆ ಶೂಟಿಂಗ್ ಆಗ್ತಾರೆ. ಓಕೆ, ಅಂದರೆ ನಾವು ಬೀಳಕ್ಕೆ ಒದಾಡ್ತಿದ್ದು ಹೆಂಗೆ ಯಾವ ಥರ ಬೀಳಬೇಕು ನಾನು ನೀನು ಅಂತ ಒದಾಡ್ತಿದ್ದು ಆಗ. ಆ ಕಾಂಪಿಟೇಷನ್ ಇತ್ತು, ಈಗ ಇಲ್ಲ. ಈಗ ಎಲ್ಲ ಬೆಟ್ ಕೇಳ್ತಾರೆ, ಸೇಫ್ಟಿ ಕೇಳ್ತಾರೆ, ಹೆಚ್ಚು ಕಡಿಮೆ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ. ಆ ಥರ ಆಗ್ಬಿಡಿ, ನಮ್ಮ ಟೈಮ್ ಥರ ಇಲ್ಲ. ಈಗ 34 ವರ್ಷ ಇಂಡಸ್ಟ್ರಿಯಲ್ಲಿ ನಾವು ಇದ್ಕೊಂಡು 1500 ಸಿನಿಮಾ ಈಗ ಮಾಡಿ ಇಷ್ಟೆಲ್ಲ ಮಾಡಿದ್ಮೇಲೆ ಈಗ 25 ವರ್ಷ ಎಲೆಕ್ಷನ್ ಗೆದ್ದಿದ್ದೀನಿ, ಸೇವ್ ಮಾಡಿದ್ದೀನಿ, ಇಷ್ಟೆಲ್ಲ ಮಾಡಿಕೊಂಡು ಆದ್ರೂ ನಾವೊಂದು ಅನ್ಕೊಳ್ಳೋದು ಏನಂದರೆ, ನಾವು ಎಷ್ಟೇ ಆಗಲಿ ಸರ್ ನಮ್ಗೆ ಏನೇ ಹೇಳಿ ಬಿಡಲಿ ಸರ್ ಏನೋ ಒಂದು ಆಗ್ತಾಯಿರಲಿ ಏನಾದರೂ ಕೂಡ ಸಿನಿಮಾ ಚಿತ್ರ ಹಂಗೆ ಬಿಟ್ಟು ಹೋಗಲ್ಲ, ನಮ್ಮ ಚಿತ್ರರಂಗನ ಹಂಗೆ ಹಿಡಿತದೆ. ಫಯಾಸ್ ಖಾನ್ ಅವರು ಇಷ್ಟು ಸಿನಿಮಾ ಮಾಡಿದ್ರು, ಫಯಾಸ್ ಖಾನ್ ಅವ್ರನ್ನ ಗುರುತಿಸಿ ಏಯ್ ಫಯಾಸ್ ಖಾನ್ ಅವರು ಒಳ್ಳೆ ಕಲಾವಿದ, ಅವ್ರಿಗೆ ಅವಕಾಶ ಜಾಸ್ತಿ ಕೊಡಬೇಕು, ಅವ್ರನ್ನ ಮುಂದೆ ನಿಲ್ಸೋಣ, ಮೇಜರ್ ಮಾಡಿ ಹೀರೋ ಮುಂದೆ ತೋರ್ಸೋಣ, ಯಾವ ಸಿನಿಮಾದಿಂದ ನಿಮ್ಮನ್ನು ಗುರುತಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು ಸರ್? ಸರ್ ನಾನು ನನಗೆ ಗುರುಗಳು ರವಿಚಂದ್ರನ್ ಇದ್ದರು ಸರ್, ಅವರು ಕಂಪನಿಯಲ್ಲಿ ಒಳ್ಳೆ ಚಿಲಿ ಚಿಕನ್ ಇಷ್ಟಪ್ಪ, ಒಳ್ಳೆ ಊಟ ನೆನೆಸ್ಕೊಳ್ಬೇಕು. ಅವ್ರ ಕಂಪ್ನಿ ನಾನು ರವಿಚಂದ್ರ ಭಾರಿ ಇಷ್ಟ ನನಗೆ, ಆ ಪ್ರೇಮಲೋಕ ಅದೆಲ್ಲ ಮಾಡಾಗ ಹುಡುಗಿ ಕನಸ್ಕೊಳಂಗೆ ಕಾಣೋದು, ಆ ಥರ ಇದ್ದರು ಅವರು. ಆಮೇಲೆ ಯಾವುದೋ ಪಿಕ್ಚರ್ ಕರೆದ್ರೆ ನನಗೆ ಕರೆದ್ಬಿಟ್ಟು ಒಳ್ಳೊಳ್ಳೆ ಕ್ಯಾರೆಕ್ಟ್ರ್ಗಳು ಸೀನ್ಗಳು ಯೋ ನನ್ನಲ್ಲೇ ಒಳ್ಳೆ ಕ್ಯಾರೆಕ್ಟ್ರ್ ಅದು. ಅದನ್ನು ಏನು ಮಾಡಿದ್ರು ಅಲ್ಲಿಂದ ಆ ಸೀಕ್ವೆನ್ಸಿಗೆ ನನಗೋಸ್ಕರ ವೇಟಿಂಗು, ನಂದು ಕೆಲ ಸೀನ್ ತೆಗ್ಬಿಟ್ಟಿದ್ದು ಕೆಲ ಸೀನ್ನ ಇದು ಬೇರೆ ಪಿಕ್ಚರ್ ಮಾಡ್ತಾಯಿದ್ದು ಅಲ್ಲಿ ಕಳ್ಸೋಕ್ಕೊಡೋಕ್ಕಾಗಲ್ಲ ಕಂಟಿನ್ಯೂಟಿ ಅಂತಬಿಟ್ಟು ಇಲ್ಲ ಅದು ಮುಗಿಸ್ಬಿಡೋಣ ಅಂತಬಿಟ್ಟು ಇದು ಮಾಡಿದ್ರು. ನಾನು ಏನು ಮಾಡಬೇಕಾಯ್ತು, ಅವರು ರವಿ ಸರ್ ನನ್ನ ಪಿಟ್ ಪಾಕೆಟ್ ಕಳ್ಳ ಅಟ್ಟಿಸ್ಕೊಂಡು ಹೋಗ್ತಾಯಿರ್ತಾರೆ, ಅಟ್ಟಿಸ್ಕೊಂಡು ಹೋಗ್ತಾರೆ ಅಲ್ಲಿಂದ ಹೋಗ್ತಾರೆ, ಅಲ್ಲಿಂದ ಕಾಂಪೌಂಡಿಂದ ಬಿಲ್ಡಿಂಗ್ ಇರುತ್ತೆ, ಬಿಲ್ಡಿಂಗಿಂದ ಜಂಪ್ ಮಾಡಿ ಪೈಪ್ಗೆ ಪೈಪ್ ಇಟ್ಕೊಂಡು ಪೈಪಿನ ಬರಬೇಕು. ನಾನು ಈ ಬಿಲ್ಡಿಂಗಿಂದ ಪೈಪ್ ಇಳಿಬೇಕು, ಬಿಲ್ಡಿಂಗಿಂದ ಪೈಪ್ ಎಗರುವಾಗ ಈಗ ಏನೋ ಮುಖ ಹೊಡ್ಕೊಳ್ತೀವಿ ಇಲ್ಲಾದ್ರೆ ಏನೋ ಇದ್ರ ಪೈಪ್ ಇಳಿಬೇಕಲ್ಲ ಅಣ್ಣ, ಏನು ಇದು ಹೊಡ್ಕೊಂಡ್ರೆ ಇಲ್ಲಿ ಇದು ಇದು ಪ್ರಾಬ್ಲಮ್ ಆಗುತ್ತೆ ಅಣ್ಣ, ಒಂದು ಕೆಲಸ ಮಾಡ್ತೀನಿ ಅಲ್ಲಿಂದ ಹಗ್ಗ ಹಾಕ್ಬಿಟ್ಟು ಅಲ್ಲಿ ಬಿಲ್ಡಿಂಗ್ ಕಟ್ತೀನಿ, ನಾನು ಮ್ಯಾಚ್ ಮಾಡಿ ಅಕ್ಕ ಇದು ಹಿಡಿದು ಚೂರು ಹಗ್ಗದ ಮೇಲೆ ಕೊಟ್ಟರು ಹಂಗೆ ಜಾರ್ಕೊಂಡ್ಬಿಡ್ತೀನಿ ಅಂತ ನಾನು ಸಪೋರ್ಟ್ ಮಾಡ್ತೇನೆ ಚೆನ್ನಾಗಿರ ಸರ್ ಏನಾಗಿದೆ ಏನೋ ಅಂತ. ಚಲೋ ಪಿಕ್ಚರ್ ಚೆನ್ನೈಲಿ ಶೂಟಿಂಗ್ ಮಾಡ್ತಾಯಿದ್ದೀವಿ, 3 ಜನ ಬೀಳ್ಬೇಕಾಯ್ತು, ಒಂದು ಹೈಟಿಂದ ಫ್ಲೋರ್ ಕಟ್ ಮಾಡಬೇಕಾಯ್ತು. ಯಾವ ಸಿನಿಮಾ? ಚೆಲುವ ಪಿಕ್ಚರ್. ಆಗ ಕೇಳಿದೆ ಏನೋ ಏನ ಅದು ಅದೇನು ಗೊತ್ತಿಲ್ಲ ರವಿ ಸರ್ ನನಗೆಲ್ಲ ತುಂಬ ಒಂದು ಇದು ಏನು ಅಂದ ಇಲ್ಲ ನಮ್ಮ ಫ್ಲೋರೇ ಬೇಕು ಆಯ್ತಾ ನಿನ್ನ ಬೆಡ್ ಹಾಕು ಅಂತ ಅವ್ಬಿಟ್ಟು. ತುಂಬ ಒಳ್ಳೆ ಅಳಿ ಮಾಸ್ಟರ್ ನೋಡಿ, ಅಳಿ ಮಾಸ್ಟರ್ನಲ್ಲಿ ಮಕ್ಕಳದು ಊಟ ತೊಗೊಂಡೋಗಿ ಅದು ಡೈಲಾಗ್ಗಳು ಯಾವುದೇ ಪಿಕ್ಚರ್ ಆದ್ರೂ ರವಿ ಸರ್ ನಾನು ಕರೆದ್ಬಿಟ್ಟು ಒಂದು ಒಳ್ಳೆ ಕ್ಯಾರೆಕ್ಟರ್ಗಳು ಕೊಡ್ತಾರೆ. ಅಲ್ಲಿ ಎಷ್ಟು ಏನಾಯಿತು ಅಂದರೆ ಆಗೆಲ್ಲ ನೀಗ್ರೋ ಜಾನಿ ಅವರು ಸ್ವಲ್ಪ ತುಂಬ ಭಯಂಕರವಾಗಿ ಒಂದು ಇದರಾಗಿದ್ದರು ನೀರು ಜಾನಿ ಅವರು. ನಾವು ಮೈಸೂರಿಗೆ ಶೂಟಿಂಗ್ ಹೋಗಬೇಕು, ಬೆಳಗ್ಗೆ ಶೂಟಿಂಗ್ ಹೋಗಬೇಕು, ನೈಟು ಇಲ್ಲಿಂದ ಹೊರಟೋ ಸರ್. ನೈಟು ಅವರು ಸ್ವಲ್ಪ ನೀಗ್ರೋ ಜಾನಿ ಅವರು ತುಂಬ ಮಾತಾಡ್ತಾರೆ ಸರ್, ತುಂಬ ಮಾತಾಡ್ತಾಯಿದ್ರು, ತುಂಬ ಮಾತು ಅವರು ಮಾತು 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 ತುಂಬ ಮಾತಾಡ್ತಾರೆ. ಕರ್ಕೊಂಡೋದ್ರು ಇಲ್ಲಿಂದ ಸ್ವಲ್ಪ ಅವರು ಬಾಟ್ಲು ಗಿಟ್ಲು ತೊಗೊಂಡ್ರು,
ಇಲ್ಲಿಂದ ಹೋಗಿ ಎಂಜಾಯ್ ಮಾಡ್ಕೊಂಡೇ ಹೋದ್ರು ಅವರು. ನನ್ನ ಹತ್ರ ನನಗೆ ಹೇಳೋದು, ನಾನು ಮೈಸೂರವರೆಗೆ ಬೆಳಗ್ಗೆ ತಲುಪಿದ್ದೀನಿ ಸರ್, ಇಲ್ಲಿಂದ ಸಾಯಂಕಾಲ ನಾವು 5 ಗಂಟೆಗೆ ಮಾರನೇ ಸರ್ ಬೆಳಗ್ಗೆ 5 ಗಂಟೆಗೆ ತಲುಪಿದ್ದೀವಿ ಅಲ್ಲಿ ಮೈಸೂರಲ್ಲಿ. ಅಲ್ಲಿ ಹೋದ ಅಲ್ಲಿ ಹೋಗಿ ಫೈಟ್ ಟು ಕಂಪೋಸಿಂಗ್ ಮಾಡಬೇಕಾಯ್ತು. ಅದು ಸುತ್ತ ರವಿ ಸರ್ನ ಹೊಡೆದು ಕಂಪೋಸಿಂಗ್ ಮಾಡಬೇಕಾಯ್ತು. ಬುಲೆಟ್ ನಗರ ದಾಳಿಯವರಿದ್ದಾರೆ, ಅವ್ರಿಗೆ ನೀಗರೋಜನ ಒಂದೇ ಇಟ್ಟು ಕಂಪೋಸ್ ಮಾಡೋಕೆ. ಹಂಗೆ ಆಯಿತು, ರವಿ ಸರ್ ಬೈದರು, ಇದು ಮಾಡಿದ್ರು. ಒಂದು ಅನುಭವ ಒಂಥರ ಚೆನ್ನಾಗಿದ್ರು ರವಿ ಸರ್ದೊಂದು, ಖಾರದ ಪುಡಿ ಎಲ್ಲ ಹಾಕಿ ಅದು ಒಂದು ಫೈಟು ಒಂಥರ ಚೆನ್ನಾಗಿ. ಒಂದು ರವಿ ಸರ್ ಚೆನ್ನಾಗಿ ಯಾವುದೇ ಸಿನಿಮಾದಾಗಲಿ ಚೆನ್ನಾಗಿ ತೋರ್ತಾರೆ, ಚೆನ್ನಾಗಿ ಒಂದು ಇಟ್ಕೊಡ್ತಾರೆ, ಸಪೋರ್ಟ್ ಕೊಡ್ತಾರೆ.